ಮೊದಲನೆಯ ಪ್ರಶ್ನೆ. ಆಗಸ್ಟ್ 15ರಂದು ನಮ್ಮ ಪ್ರಧಾನಮಂತ್ರಿಗಳು ಎಲ್ಲಿ ರಾಷ್ಟ್ರಧ್ವಜವನ್ನು ಆರಿಸುತ್ತಾರೆ? ಎ ಕೆಂಪುಕೋಟೆ, ಬಿ ಪುರಾಣ ಕಿಲ್ಲಾ, ಸಿ ಇಂಡಿಯಾ ಗೇಟ್, ಡಿ ಸಂಸತ್ ಭವನ. ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪುಕೋಟೆ. ಎರಡನೆಯ ಪ್ರಶ್ನೆ. 2023ರಲ್ಲಿ ಭಾರತವು ಎಷ್ಟನೆಯ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಿದೆ? ಎ 75, ಬಿ 77, ಸಿ 69, ಡಿ 74. ಸರಿಯಾದ ಉತ್ತರ ಆಪ್ಷನ್ ಬಿ 77. ಮೂರನೆಯ ಪ್ರಶ್ನೆ. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾದದ್ದು ಎಲ್ಲಿ? ಎ ಕೋಲ್ಕತ್ತಾ, ಬಿ ಕರಾಚಿ, ಸಿ ದೆಹಲಿ, ಡಿ ಮೀರತ್. ಸರಿಯಾದ ಉತ್ತರ ಆಪ್ಷನ್ ಡಿ ಮೀರತ್. ನಾಲ್ಕನೆಯ ಪ್ರಶ್ನೆ. ಈಸ್ಟ್ ಇಂಡಿಯಾ ಕಂಪನಿಯ ಹಿಡಿತದಿಂದ ನೇರವಾಗಿ ಬ್ರಿಟಿಷ್ ಅಧಿಪತ್ಯಕ್ಕೆ ಭಾರತ ಒಳಪಟ್ಟಿದ್ದು ಯಾವಾಗ? ಎ 1758, ಬಿ 1858, ಸಿ 1942, ಡಿ 1947. ಸರಿಯಾದ ಉತ್ತರ ಆಪ್ಷನ್ ಬಿ 1858. ಐದನೆಯ ಪ್ರಶ್ನೆ. ಮೊಟ್ಟ ಮೊದಲ ಬಾರಿಗೆ 1906ರಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಆರಿಸಿದ್ದು ಎಲ್ಲಿ? ಎ ಪಾಟ್ನಾ, ಬಿ ಕೋಲ್ಕತ್ತಾ, ಸಿ ದೆಹಲಿ, ಡಿ ವಾರಣಾಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೋಲ್ಕತ್ತಾ. ಆರನೆಯ ಪ್ರಶ್ನೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣಕರ್ತೃ ಯಾರು? ಎ ಐದನೆಯ ಜಾರ್ಜ್, ಬಿ ಮೆಕಾಲೆ, ಸಿ ಜನರಲ್ ಡಯ್ಯರ್, ಡಿ ಕಾಲ್ಡ್ವೆಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಜನರಲ್ ಡಯ್ಯರ್. ಏಳನೆಯ ಪ್ರಶ್ನೆ. ಅಸಹಕಾರ ಸತ್ಯಾಗ್ರಹ ಪ್ರಾರಂಭವಾದದ್ದು ಯಾವಾಗ? ಎ 1910, ಬಿ 1920, ಸಿ 1930, ಡಿ 1940. ಸರಿಯಾದ ಉತ್ತರ ಆಪ್ಷನ್ ಬಿ 1920. ನಾಲ್ಕನೆಯ ಪ್ರಶ್ನೆ. ಪೂರ್ಣ ಸ್ವರಾಜ್ ಘೋಷಣೆಯನ್ನು ಮಾಡಿದ್ದು ಯಾವ ವರ್ಷ? ಎ 1947, ಬಿ 1920, ಸಿ 1930, ಡಿ 1940. ಸರಿಯಾದ ಉತ್ತರ ಆಪ್ಷನ್ ಸಿ 1930. ಒಂಬತ್ತನೆಯ ಪ್ರಶ್ನೆ. ಪ್ರಸ್ತುತ ಇರುವ ರಾಷ್ಟ್ರಧ್ವಜವನ್ನು ವಿನ್ಯಾಸ ಮಾಡಿದವರು ಯಾರು? ಎ ನಾರಾಯಣ್ ರಾವ್, ಬಿ ಪಿಂಗಳ್ಳಿ ವೆಂಕಯ್ಯ, ಸಿ ಅನಿ ಬೇಸೆಂಟ್, ಡಿ ಮಹಾತ್ಮ ಗಾಂಧಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪಿಂಗಳ್ಳಿ ವೆಂಕಯ್ಯ. ಹತ್ತನೆಯ ಪ್ರಶ್ನೆ. ನೀನು ರಕ್ತ ಕೊಡು, ನಾನು ನಿನಗೆ ಸ್ವಾತಂತ್ರ್ಯ ಕೊಡುತ್ತೇನೆ, ಹೀಗೆ ಹೇಳಿದವರು ಯಾರು? ಎ ಭಗತ್ ಸಿಂಗ್, ಬಿ ರಾಜಗುರು, ಸಿ ಲಾಲಾ ಲಜಪತ್ ರಾಯ್, ಡಿ ಸುಭಾಷ್ ಚಂದ್ರ ಬೋಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್. ಹನ್ನೊಂದನೆಯ ಪ್ರಶ್ನೆ. ಮಾಡು ಇಲ್ಲವೇ ಮಡಿ ಗಾಂಧೀಜಿಯವರು ಈ ಕರೆ ನೀಡಿದ್ದು ಯಾವ ಸತ್ಯಾಗ್ರಹ ಕಾಲದಲ್ಲಿ? ಎ ಅಸಹಕಾರ ಸತ್ಯಾಗ್ರಹ, ಬಿ ಚಾರಿ ಚೌರ ಸತ್ಯಾಗ್ರಹ, ಸಿ ಉಪ್ಪಿನ ಸತ್ಯಾಗ್ರಹ, ಡಿ ಭಾರತ ಬಿಟ್ಟು ತೊಲಗಿ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಬಿಟ್ಟು ತೊಲಗಿ. ಹನ್ನೆರಡನೆಯ ಪ್ರಶ್ನೆ. ವಿಭಜನಾ ಯೋಜನೆ ಎಂದು ಯಾವುದನ್ನು ಗುರುತಿಸಲಾಗುತ್ತದೆ? ಎ ಆಟ್ಲಿ ಘೋಷಣೆ, ಬಿ ಮೆಕಾಲೆ ಯೋಜನೆ, ಸಿ ಮೌಂಟೆಗೋ ಯೋಜನೆ, ಡಿ ಮೌಂಟ್ ಬ್ಯಾಟನ್ ಯೋಜನೆ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೌಂಟ್ ಬ್ಯಾಟನ್ ಯೋಜನೆ. 13ನೆಯ ಪ್ರಶ್ನೆ, ಭಾರತ ಪಾಕಿಸ್ತಾನದ ನಡುವಿನ ಸೀಮಾ ರೇಖೆಯನ್ನು ಬರೆದವರು ಯಾರು? ಎ ಸರ್ ರಾಬರ್ಟ್ ನೇಪಿಯರ್, ಬಿ ಸರ್ ರಾಡ್ ಕ್ಲಿಪ್, ಸಿ ಲಾರ್ಡ್ ಬೆಂಟೆಕ್, ಡಿ ಸರ್ ಜಾರ್ಜ್. ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ ರಾಡ್ ಕ್ಲಿಪ್. 14ನೆಯ ಪ್ರಶ್ನೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಕಾಲಕ್ಕೆ ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗಿದ್ದವರು ಯಾರು? ಎ ಕ್ಲೆಮೆಂಟ್ ಆಟ್ಲೆ, ಬಿ ಮ್ಯಾಕ್ಡೊನಾಲ್ಡ್, ಸಿ ಲಾರ್ಡ್ ಬೆಂಟೆಕ್, ಡಿ ಸರ್ ಜಾರ್ಜ್. ಸರಿಯಾದ ಉತ್ತರ ಆಪ್ಷನ್ ಎ ಕ್ಲೆಮೆಂಟ್ ಆಟ್ಲೆ. 15ನೆಯ ಪ್ರಶ್ನೆ, ಭಾರತಕ್ಕೆ ಸ್ವತಂತ್ರ ಬಂದ ಕಾಲಕ್ಕೆ ಬ್ರಿಟನ್ನಿನ ರಾಜ ಆಗಿದ್ದವರು ಯಾರು? ಎ 5ನೆಯ ಜಾರ್ಜ್, ಬಿ 6ನೆಯ ಜಾರ್ಜ್, ಸಿ ಲಾರ್ಡ್ ಬೆಂಟೆಕ್, ಡಿ 6ನೆಯ ಎಡ್ವರ್ಡ್. ಸರಿಯಾದ ಉತ್ತರ ಆಪ್ಷನ್ ಬಿ 6ನೆಯ ಜಾರ್ಜ್. 16ನೆಯ ಪ್ರಶ್ನೆ, ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಅಮಾರ ಗೀತೆಯನ್ನು ಬರೆದವರು ಯಾರು? ಎ ಮೊಹಮ್ಮದ್ ಇಕ್ಬಾಲ್, ಬಿ ರವೀಂದ್ರನಾಥ ಟ್ಯಾಗೋರ್, ಸಿ ಬಕಿಂ ಚಂದ್ರ ಚಟರ್ಜಿ, ಡಿ ಹರಿವಂಶ ರಾಯ್ ಬಚ್ಚನ್. ಸರಿಯಾದ ಉತ್ತರ ಆಪ್ಷನ್ ಎ ಮೊಹಮ್ಮದ್ ಇಕ್ಬಾಲ್. 17ನೆಯ ಪ್ರಶ್ನೆ, 1947ರಲ್ಲಿ ಕೆಂಪುಕೋಟೆಯಲ್ಲಿ ನಡೆದ ಸ್ವಾತಂತ್ರ್ಯ ಮಹೋತ್ಸವದಲ್ಲಿ ಯಾರು ಪಾಲ್ಗೊಳ್ಳಲಿಲ್ಲ? ಎ ಮಹಾತ್ಮ ಗಾಂಧಿ, ಬಿ ರಾಜೇಂದ್ರ ಪ್ರಸಾದ್, ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಡಿ ಭಗತ್ ಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧಿ. 18ನೆಯ ಪ್ರಶ್ನೆ, ಸ್ವತಂತ್ರ ಭಾರತದ ಏಕೈಕ ಗವರ್ನರ್ ಜನರಲ್ ಯಾರು? ಎ ಮೌಂಟ್ ಬ್ಯಾಟನ್, ಬಿ ರಾಜಗೋಪಾಲಾಚಾರಿ, ಸಿ ಮನಿಕ್ ಶಾ, ಡಿ ಜನರಲ್ ಕರಿಯಪ್ಪ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಗೋಪಾಲಾಚಾರಿ. 19ನೆಯ ಪ್ರಶ್ನೆ, ಸ್ವತಂತ್ರ ಭಾರತದ 75 ವರ್ಷಗಳ ಥೀಮ್ ಏನು? ಎ ರಾಷ್ಟ್ರ ಮೊದಲು ಯಾವಾಗಲೂ ಮೊದಲು, ಬಿ ಧರ್ಮ ನಿರಪೇಕ್ಷ ಭಾರತ, ಸಿ ಆತ್ಮನಿರ್ಭರ ಭಾರತ, ಡಿ ಪರಾಕ್ರಮಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರ ಮೊದಲು ಯಾವಾಗಲೂ ಮೊದಲು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.